ಎಸ್ ಇನ್ನೇನಾರು ಹೇಳೋದು ಬಾಕಿ ಇದೆಯಾ ಬೇಲೂರು ಜನರಿಗೆ? ಕಂಪ್ಲೀಟ್ ಎಲ್ಲ ವಿಷಯಗಳನ್ನ ಮುಟ್ಸಿದೀರಾ, ಇನ್ನೇನಾರು ಇದೆಯಾ? ಬೇಲೂರು ಜನರಿಗೆ ಇನ್ನೊಂದು ವಿಷಯ ನಿಮ್ಮ ಮೂಲಕ ನಾನು ಹೇಳಕ್ ಏನು ಇಷ್ಟಪಡ್ತೀನಿ ಅಂದ್ರೆ, ಈ ಒಂದು 5 ವರ್ಷದಲ್ಲಿ ಒಂದು ಸಲ ನಮಗೆ ಈ ಒಂದು ಮತ ಚಲಾಯಿಸುವ ಒಂದು ದೊಡ್ಡ ಜವಾಬ್ದಾರಿತವಾದ ಹಕ್ಕು ಸಿಗುತ್ತೆ. ಆ ಒಂದು ಜವಾಬ್ದಾರಿತವಾದ ಹಕ್ಕನ್ನ ಮಾನವ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳೋಕ್ಕೋಸ್ಕರ ಅದನ್ನ ಚಲಾಯಿಸಿ. ಅದು ನೀವು ಯಾರಿಗಾರ ಚಲಾಯಿಸ್ಬೋದು, ಅವರು ಅದು ಯಾರಿಗಾರ ಚಲಾಯಿಸ್ಬೋದು. ಬಟ್ ಆದ್ರೆ ನಾಳೆ ದಿವಸ 5 ವರ್ಷ ಪೂರ್ತಿ ನನ್ನ ಸ್ವಾಭಿಮಾನದ ಬದುಕನ್ನ ನಾನು ಜೋಡಿಸ್ಕೊಬೋದಾ ನನಗೆ ಅನ್ನೋದನ್ನ ಯೋಚನೆಯನ್ನು ಇಟ್ಕೊಳ್ಳಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪ್ರಜಾಪ್ರಭುತ್ವದ ಶಕ್ತಿಯನ್ನ ನಾವೆಲ್ಲರೂ ಉಪಯೋಗಿಸುವ ಹಾಗೆ ಆಗುತ್ತಾ ಇಂಥ ಒಬ್ಬ ಪ್ರತಿನಿಧಿನ ಕರ್ಕೊಂಬಂದ್ರೆ, ನಮ್ಮ ಬೇಲೂರಲ್ಲಿ ಇರುವಂತ ನೈಸರ್ಗಿಕ ಶಕ್ತಿನ ನಮ್ಮ ಎಲ್ಲರ ಉದ್ಧಾರಕ್ಕೋಸ್ಕರ ಮಾಡುವಂತ ಒಬ್ಬ ನಾಯಕತ್ವ ಇವನಲ್ಲಿ ಇದೆಯಾ, ಇವರಲ್ಲಿ ಇದೆಯಾ ಅನ್ನೋದನ್ನ ಯೋಚನೆ ಮಾಡ್ಬಿಟ್ಟು ಮತವನ್ನು ಹಾಕಿ. ಮತ್ತೆ ನಾವು ಈ ಸಲ ನಾವು ತಪ್ಪು ಮಾಡ್ಕೊಂಡ್ರೆ ಮತ್ತೆ 5 ವರ್ಷ ಕಾಯಬೇಕಾಗುತ್ತೆ. ಬೇಲೂರಿನಲ್ಲಿ ಅದೆಲ್ಲ ಶಕ್ತಿಯೂ ಇದೆ. ಹಾಗಾಗಿ ಒಂದು ಕರೆಕ್ಟ್ ಆಗಿರೋ ಒಬ್ಬ ನಾಯಕನ ಸೆಲೆಕ್ಟ್ ಮಾಡೋಕ್ಕೆ ಸುವರ್ಣ ಅವಕಾಶ ಇನ್ನು 2 ತಿಂಗಳಲ್ಲಿ ಬರ್ತಾ ಇದೆ. ಆ ಸುವರ್ಣ ಅವಕಾಶವನ್ನು ದಯವಿಟ್ಟು ಸ್ವಾಭಿಮಾನದಿಂದ ಯೋಚನೆ ಮಾಡಿ ಅದಕ್ಕೆ ಹಾಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪಾರ್ಟಿಯಿಂದ ಯಾರಿಗೆ ಟಿಕೆಟ್ ಆದರೂ ಕೂಡ ಚುನಾವಣೆ ಮಾಡ್ತೀರಿ? ಡೆಫಿನೆಟ್ಲಿ, ಪಾರ್ಟಿ ನನ್ನ ತಾಯಿ ಇದ್ದಂಗೆ. ಪಕ್ಷ ಗೆಲ್ಲಿಸ್ತೀರಿ 100%. ಕಮಲ ಅರಳೆ ಅಳುತ್ತೆ, ಬೇಲೂರು ಪ್ರಗತಿ ಆಗೇ ಆಗುತ್ತೆ. ಯಾಕೆಂದ್ರೆ ಈ ಇವತ್ತು ಜನ ಯಾರುವೆ ಹರ್ಷದ ಕುಳ್ಮೇಲೆ ನಂಬಿಲ್ಲ. ಅದೇನೋ ಆ ಸಮಯಕ್ಕೆ ಬಂದು ದುಡ್ಡು ಸೀರೆ ಇನ್ನೇನೇನೋ ಕೊಟ್ಟು ಓಟ್ ಹಾಕ್ಸ್ಕೊಂಡ್ಬಿಡ್ಬೋದು ಅನ್ನೋ ಒಂದು ನಂಬಿಕೆಯಲ್ಲಿ ಯಾವ ಜನನೂ ಇಲ್ಲ. ಅವರೆಲ್ಲರೂ ನನ್ನ ವರ್ಷದ ಕೂಳು ಯಾವ ತರ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಒಂದದು. ಇನ್ನೊಂದು, ನಾನಂತೂ 10 ವರ್ಷದಲ್ಲಿ ಬೇಲೂರನ್ನ ಒಂದು ಮಾದರಿ ತಾಲೂಕಲ್ಲಿ, ಇಡೀ ದೇಶದಲ್ಲಿ ಒಂದು ಮಾದರಿ ತಾಲೂಕಾಗಿ ಮಾಡೋದ್ರಲ್ಲಿ ಕಂಕಣಬದ್ಧವಾಗಿದ್ದೀನಿ. ಬೇಲೂರು ನನ್ನ ಕರ್ಮಭೂಮಿ, ಅಲ್ಲಿ ಎಲ್ಲ ಪ್ರಯತ್ನವೂ ಒಂದು ತಪಸ್ಸಿನ ರೀತಿ ಮಾಡ್ತೀನಿ ನಾನು. ಖಂಡಿತ 100%.